ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, KIOCL ಗೊತ್ತಾಯಿತು, ಕುದುರೆಮುಖದ್ದು ಅಂತೇಳಿ. ಕುದುರೆಮುಖ ಕಾರ್ಖಾನೆ ಬಗ್ಗೆ, ಕುದುರೆಮುಖ ಈ ಒಂದು ಏನು ಬಂಡವಾಳ ಹಾಕಿ ಈ ಒಂದು ಕಬ್ಬಿಣದ ಐದರ ಮೂಲಕ ಕೆಲಸ ಮಾಡುವಂಥ ಒಂದು ಕಂಪ್ನಿ, ಅದು 300 ಜನ ಕಾರ್ಮಿಕರನ್ನ ವಜಾ ಮಾಡ್ತದ ಅನ್ನುವಂಥ ಒಂದು ಹುಯಿಲನ್ನು ಎಬ್ಬಿಸಿದ. ನಾವೀಗಾಗಲೇ 500 ಕೋಟಿ ರೂಪಾಯಿಗಳನ್ನು ಕಾಡು ಬೆಳೆಸೋದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಅಂತ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ. ನಮ್ಮ ಕುಮಾರಸ್ವಾಮಿಗಳಂತ ಆ ದಿಶೆಯಲ್ಲೇ ಏನಪ್ಪ ಅಂತಂದ್ರೆ ಈ ಒಂದು ವಿಚಾರದಲ್ಲ ಸ್ವಲ್ಪ ಭಾಳ ಮುತುವರ್ಜಿನ ವಹಿಸಿದ್ದಾರೆ. ಅವ್ರು ಮುತುವರ್ಜಿ ಮತ್ತು ಜನರಿಗೆ ಉದ್ಯೋಗ ಸಿಗ್ತದೆ, 1200 ಜನರಿಗೆ ಉದ್ಯೋಗ ಸಿಗ್ತದೆ ಅನ್ನೋ ಹಿನ್ನೆಲೆಯಲ್ಲಿ ನಾವು ಆ ದೇವದಾರಿ ಏನು ಒದಗದಲ್ಲ ಈ ಒಂದು ಏನಪ್ಪ ಅಂದರೆ ವಿಶೇಷವಾಗಿ ಈ ಸ್ವಾಮಿ ಮಲೆ, ಸ್ವಾಮಿ ಮಲೆ ಗುಡಿ ಹತ್ತಿರ ಅದು ಸುತ್ತಮುತ್ತಿರುವಂಥ 401.57 ಹೆಕ್ಟರ್ ಪ್ರದೇಶ ಇವರಿಗೆ ಕಲಿಸಿದ ಕೊಳಿಗೆ ಕೊಡಬೇಕು ಅಂತನ್ನುವಂಥ ಒಂದು ನಿರ್ಧಾರ ಹಿಂದಿನ ತರಗತಿಗಳು ತೊಗೊಂಡಿದ್ದಾವೆ. ಈಗ ಅವರು ಅದನ್ನು ಅಲ್ಲೇ ಗಿಡನ ಹೊಸ್ತೀವಿ ಅಂಥೇಳಿ 500 ಕೋಟಿ ರೂಪಾಯಿದ್ರು ಈಗಾಗಲೇ 1.9 ಎಷ್ಟೋ ದುಡ್ಡನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಹೌದು, ಯೋಗ್ಯದಲ್ಲ ಮತ್ತೆ ಇದು 1200 ಜನಕ್ಕೆ ಉದ್ಯೋಗ ಕೊಡ್ತದಪ್ಪ ಇದು ಅಂತೇಳಿ. ಆದರೆ ಇಲ್ಲಿ 1200 ಜನಕ್ಕೆ ಉದ್ಯೋಗ ಕೊಡ್ತದೆ ಅನ್ನೋದಂತ ಯೋಗ್ಯದ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಪ್ರತಿಯೊಂದು ಕಂಪನಿನೂ ಹೇಳ್ತದೆ ಇವತ್ತು ನಾವು ನೌಕರಿಗಳು ಕೊಡ್ತೀವಿ, ಜನರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂಥೇಳಿ ಈ 401.57 ಏನಪ್ಪ ಅಂತಂದರೆ 57 ಹೆಕ್ಟರ್ ಭೂಮಿಯನ್ನು, ಪ್ರದೇಶವನ್ನು, ಅರಣ್ಯವನ್ನು, ಅರಣ್ಯದ ಗಿಡಗಳನ್ನು ಹೆಚ್ಚು ಕಡಿಮೆ 99,000 ಹೆಚ್ಚು ಗಿಡಗಳಿದ್ದಾವೆ ಅಂತ ಅಲ್ಲೇ ಆ ಗಿಡಗಳೆಲ್ಲ ಕಡದು ಹಾಕ್ತೀವಿ ಮತ್ತು ಹಸ್ತೀವಿ ಅನ್ನೋಂಥ ಮಾತು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಇದೆಲ್ಲ ಸಾಧ್ಯನ ಅಂತ ಉದ್ಯೋಗ ಅಂತ ನಿರ್ಮಾಣ ಮಾಡ್ತಾರೆ ಕಂಪ್ನಿಗಳು ಅನ್ನೋದು ಒಪ್ಪನು. ಆದರೆ ಎಂಥ ಉದ್ಯೋಗಗಳು ಇದು ಭಾಳ ಪ್ರಶ್ನೆ ಮಾಡುವಂಥ ವಿಷಯ. ಯಾಕಂದ್ರೆ ನಮ್ಮಲ್ಲಿ ಇಂಡಸ್ಟ್ರಿಗಳು ಬರ್ತಾ ಇದ್ದಾವೆ, ಕೈಗಾರಿಕರಣ ಆಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ. ಹೀಗಾಗಿ ಭಾಳಷ್ಟು ಕಂಪ್ನಿಗಳು ನಮಗೆ ಈಗಾಗಲೇ ಮೋಸ ಮಾಡಿ ಸಾಕಷ್ಟು ಭೂಮಿಗಳನ್ನು ಹೊಡ್ಕೊಂಡಿದ್ದಾರೆ. ನಂತರ ಅದನ್ನು ಏನು ನಿಮಗೆ ನಿವೇಶನ ಮಾಡ್ಯೋ, ಮತ್ತೆಲ್ಲ ಮಾಡ್ಯೋ, ಯಾರ್ಯಾರಿಗೆ ಮಾರ್ಕೊಂಡು ಹೋಗಿದ್ದಾರೆ. ಶಿಕ್ಷಣ ಸಲುವಾಗಿ ಅಂತ ತೊಳೆದು ಶಿಕ್ಷಣ ತೆಗಿ ಹೋಗಿಲ್ಲ, ಶಿಕ್ಷಣ ತೆಗೆದು ಸಹಿತ ದುಡ್ಡಿನ ಆಧಾರ ಮೇಲೆ, ಖಾಸಗಿ ಆಧಾರ ಮೇಲೆ ತೊಳೆದು ತೆಗೆದು ಅಲ್ಲೂ ಗಂಟು ಮಾಡ್ಕೊಳ್ಳೋಂಥದ್ದು ಇರಲಿ. ಆದರೆ ಅಟ್ಲೀಸ್ಟ್ ಶಿಕ್ಷಣ ಶಕ್ತಿ ಒಂದು ಸಮಾಧಾನ ರೀ. ಇದು ಕಾಡು ಅಲ್ಲಿ ಕೊಡೋದಂದ್ರೆ ಆ ಕಾಡು ಹೋಗೋದು, ಜೊತೆಯಲ್ಲಿ ಖನಿಜನು ಸಿಕ್ಕಾಪಟ್ಟೆ ಹೋಗೋದು. ಮತ್ತು ಆ ಖನಿಜನು ಈಗ ನಮ್ಮ ಕುದುರೆಮುಖ ಈ ಕಂಪ್ನಿ ಅದಲ್ಲ, ಈ ಕಂಪ್ನಿಗೆ ಸಾಕಾಗುವಷ್ಟು ಐದಿನೂ ಕಬ್ಬಿಣ ಆದರೂ ಅಲ್ಲಿ ಸಿಗೋದಿಲ್ಲ ಅಂತ. ಯಾಕಂದರೆ ಹೆಚ್ಚು ಕಡಿಮೆ ಇದಕ್ಕೆ ಏನಪ್ಪ ಅಂತಂದರೆ ಈ ಒಂದು ಗಣಿ ಕೈಗಾರಿಕೆಯಲ್ಲಿ ಅಲ್ಲಿ ಈ ಗಣಿಯಿಂದ ವಿಶೇಷವಾಗಿ ಈ ಒಂದು ಏನದ ಈ ದೇವದಾರಿ ಗಣಿಯಿಂದ 1.6 ದಶಲಕ್ಷ ಟನ್ ವರ್ಷಕ್ಕೆ ಅಷ್ಟು ಸಿಗ್ತದೆ ಅಲ್ಲಿಗೆ ಏನು ಖನಿಜ. ಅದು ಇವ್ರಿಗೆ ಬೇಕಾಗಿದ್ದು ಎಷ್ಟಪ್ಪ, 3.5 ದಶಲಕ್ಷ ಟನ್ ಬೇಕಾಗ್ತದೆ ಕುದುರೆಮುಖದ್ದು ಈ ಒಂದು ಕಂಪ್ನಿ KIOCL ಈ ಕಂಪ್ನಿಗೆ ಎಷ್ಟು 3.5 ದಶಲಕ್ಷ 3.5 ದಶಲಕ್ಷ ಬೇಕಾಗ್ತದೆ, ಇನ್ನೂ ಅಷ್ಟು ಕೊರತೆ ಬೀಳ್ತದೆ. ಅದಕ್ಕೆ ಈಗಾಗಲೇ ಆ ವಿಷಯದಲ್ಲೇ ಈ ಒಂದು ಏನಪ್ಪ ಅಂದ್ರೆ ವಿಶೇಷವಾಗಿ NMDC ಅನ್ನುವಂಥ ಒಂದು ಗಣಿ ಅದ, ಅಲ್ಲೂ ಇದು ಸಿಗ್ತದೆ. ಮತ್ತು ಅದು ಇರುವಾಗ ಈ ಕಾಡನ್ನು, ಈ ದೇವದಾರಿ ಕಾಡನ್ನು ನಾಶ ಮಾಡಿ ಅಲ್ಲಿ ಅದು ಮತ್ತೆ ಸಾಕಾಗೋದಿಲ್ಲ ಈ ಒಂದು ಗಣಿಜ, ಅದನ್ನೇ ತೊಳಿಕೊಂಡಿದ್ದಾರೆ ಇವರು ನಮ್ಮ ಕುದುರೆಮುಖದವರು. ಕುದುರೆಮುಖ ಇದೇನು ಅದಲ್ಲ, ಕುದುರೆಮುಖ ಕಬ್ಬಿನ ಎದುರು ಕಂಪ್ನಿ, ಅಲ್ಲದೇ ತೊಗೋಬೇಕಂತ ಬೆಳೆತಿದ್ದಾರೆ. ಅದು ಸಾಣದಲ್ಲ 401 ಹೆಕ್ಟರ್ ಇನ್ನೂ ಪಾಯಿಂಟ್ ಮೇಲೆ ಸಮಥಿಂಗ್ ಅದ 57 ಅದ, ಇಷ್ಟು ಭೂಮಿಯನ್ನು ಅಲ್ಲೇ ಆಯ್ತು ಹೋಗ್ಬೇಕು ಮಾಡಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರಂತೆ. ಅದ್ರ ಜೊತೆಗೆ ಎಲ್ಲ ಕಾಡು ಹೋಗಿಬಿಡುತ್ತೆ, ಮತ್ತು ಕಾಡು ನೆಡಲಿಕ್ಕೆ ಆಗ್ತದೇನು. ಮತ್ತು ಈಗ ನಾವು ಸಮಸ್ಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಕಾಡಿನ ಬಗ್ಗೆ ಒಂದು ಕಾಳಜಿದಿಂದ ರಾಜ್ಯ ರೈತ ಸಂಘದ ನಮ್ಮ ಕರೂರು ರೆಡ್ಡಿ ಅನ್ನೋರು ಹೇಳ್ತಾರೆ, ಗುತ್ತಿಗೆ ಆಧಾರದ 300 ನೌಕರರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬಹುದು, ಆದರೆ 99,330 ಮರಗಳ ಕಾಡು ಬೆಳೆಸಲು ಕೇಂದ್ರ ಅಥವಾ ಕುಮಾರಸ್ವಾಮಿ ಅವರಿಗೆ ಸಾಧ್ಯವೇ? ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಇಲ್ಲ, ಒಂದು 300 ಜನಕ್ಕೆ ಉದ್ಯೋಗ ತೆಗೆದಾಗ್ತಾರೆ ಅವರು, ಮುಂದೆ 1200 ತೆಗೆದಾಗ್ತಾರೆ, ಉದ್ಯೋಗ ಇಲ್ಲದಾಗ ಆಗ್ತದೆ, ಉದ್ಯೋಗ ಸೃಷ್ಟಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ಸರಿ, ಆದರೆ ಈ 99,000 ಅಥವಾ 1 ಲಕ್ಷ ಗಿಡಗಳನ್ನು ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ ಇದಂತ. ಇಲ್ಲಿವರೆಗೆ ಎಷ್ಟು ಹಚ್ಚಿದ್ದಾರೆ ಇವರು? 5 ಕೋಟಿಗಳಲ್ಲಿ ಏನು ಬಿಡುಗಡೆ ಮಾಡ್ತೀವಿ ವಾಣಿಜ್ಯ ಸಲುವಾಗಿ, ಅದು ಕ್ಲಿಯರ್ ಇಲ್ಲ, ಕ್ಲಿಯರೆನ್ಸ್ ಇಲ್ಲ. ಮತ್ತು ಉದ್ಯೋಗಗಳು ಪರ್ಮನೆಂಟ್ ಅಲ್ಲ, ಏನು ಟೆಂಪ್ರರಿ ಬೇಸ್ ಮೇಲೆ ನಾವು ಯಾವಾಗ ಇಟ್ಕೋಬೋದು, ಬೇಡ ತೆಗೆದು ಹಾಕ್ಬೋದು. ಇಂಥ ಪರಿಸ್ಥಿತಿ ಅಲ್ಲಿದ್ದಾಗ
ಮತ್ತು ಈ ದೇವದಾರಿ ಕಾಡು ಹೋಗೋದ್ರಿಂದ ಕಾಡು ನಾಶದ ಜೊತೆಗೆ ನಾಶದ ಜೊತೆಗೆ ಉದ್ಯೋಗ ಪ್ರಮೋಟ್ ಇಲ್ಲ, ಕಾಡು ಅಷ್ಟಲ್ಲ ಕನಿಷ್ಠ ಕಿತ್ತೋಗುವಂಥದ್ದು, ಇಲ್ಲಿ ಲಾಭ ಆಗುವುದಿಲ್ಲ ಮತ್ತು ಅದು ಬೇಕಾಗುವಷ್ಟು ಕನಿಷ್ಠ ಹೊಂಡೋದಿಲ್ಲ. ಇವೆಲ್ಲ ನೆರೆಯಲ್ಲಿ ಇವತ್ತನ್ನು ಚಿಂತನೆ ಮಾಡಬೇಕಾಗಿದೆ. ನಮ್ಮ ವಿಶೇಷವಾಗಿ ಈ ಕುಮಾರಸ್ವಾಮಿ ಅವರಿಗೆ ಮತ್ತು ಅದೇ ಕಾಲಕ್ಕೆ ಕೇಂದ್ರ ಸರ್ಕಾರಕ್ಕೆ ಈ ಸವಾಲು ಹಾಕ್ತಾ ಇದ್ದಾರೆ. ನೀವು ಹೌದಪ್ಪ ಅದಕ್ಕೆ ಉದ್ಯೋಗ ಕೊಡ್ತೀರಿ, ಅದು ಪರ್ಮನೆಂಟ್ ಇಲ್ಲದವ ಪರ್ಮನೆಂಟ್ ಅಂತ ಹೇಳಿ ಪರ್ಮನೆಂಟ್ ನಾವು ಉದ್ಯೋಗ ಕೊಡ್ತೀವಿ ಅಂತ ಎಲ್ಲೂ ಇಲ್ಲ, ಉದ್ಯೋಗ ಕೊಡ್ತೀವಿ. ಇದು ಪ್ರತಿಯೊಂದು ಕಂಪ್ನಿ ಹೀಗೆ ಮಾಡ್ತಾ ಇದ್ದಾರೆ, ಎಲ್ಲಿಯೂ ಪರ್ಮನೆಂಟ್ ಇಲ್ಲ. ಆದರೆ ಉದ್ಯೋಗ ಕೊಡ್ತೀವಿ ಅಂತೇಳಿ ಸಾಕಷ್ಟು ಭೂಮಿಯನ್ನು ಕಬಳಿಸೋದು, ಆ ನಾಳೆ ಅದನ್ನು ಮಾಡಲಾರ್ದು ಓಡಿ ಹೋಗುವಂಥದ್ದು, ಎಷ್ಟೋ ದೇವಾಲಯದ ಹೋಗಿದ್ದಾವೆ ಕಂಪ್ನಿಗಳು, ತೋರಿಸೋದು ಮತ್ತೇನು ಮಾಡೋದು ದುಡ್ಡು ಹೊಡ್ಕೊಂಡು ಹೋಗಿಬಿಡುವಂಥ ಬುದ್ಧಿವಂತ ಲೋಕ ಆಗಿದೆ. ಅದಕ್ಕಾಗಿ ಈ ಒಂದು ಕಾರ್ಮಿಕರು ವಜಾ ಮಾಡ್ತಾರೆ 300 ಮಂದಿನ ತನ್ನ ದೊಡ್ಡ ಕಾರಣ ತೋರಿಸೆ, ನೀವು ಇದ್ದಂಥವ್ರು ತಪ್ಪು ಮಾಡಲಿಕ್ಕೆ ಹೋಗಬೇಡ್ರಿ ಅನ್ನೋಂಥ ಮಾತನ್ನು. ಅದೇ ಕಾಲಕ್ಕೆ ನಮ್ಮ ಖಂಡ್ರೆ ಅವರು ಸಹಿತ ಮೊದಲೇ ಅವರು ಸರ್ಕಾರ ಒಪ್ಪಿದ್ದು, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇದು ಕೊಟ್ಟಂಥದ್ದು ಈ ಒಂದು KIOCL ಅದನ್ನು ಈಗ ತಾವು ಈ ಒಂದು ನೆಪದಿಂದ ದೂರ ಸರಿಸ್ತಾ ಇರೋದು ಸರಿನಾ ಅಂತ ಒಂದು ಪ್ರಶ್ನೆ ಅದ. ಅದಕ್ಕೆ ನಮ್ಮ ಕುಮಾರಸ್ವಾಮಿ ಕೇಳ್ತಾರೆ, ಇದು ಕೇವಲ ನನ್ನ ವಿರುದ್ಧದ ರಾಜಕೀಯಕ್ಕಾಗಿ ಇವತ್ತಿನ ರಾಜ್ಯ ಸರ್ಕಾರ ಅದನ್ನು ಒಪ್ಪಿಗೆ ಕೊಡ್ತಾ ಇಲ್ಲ. ಈಗಾಗಲೇ ಅವ್ರಿಗೆ ಕೊಟ್ಟಿದ್ದಾರೆ ಅದನ್ನು ಹೋಗ್ಯದ. ಈಗ ನಾಳೆ ಉಕ್ಕ ಮತ್ತು ಗಣಿ ಮಿನಿಸ್ಟರ್ ಆಗಿದ್ದಕ್ಕೆ ನನ್ನ ಮೇಲೆ ನಿರ್ಸಿದ್ದರಿಂದ ರಾಜ್ಯ ಸರ್ಕಾರ ತಕರಾರು ತೆಗಿಲಿಕ್ಕೆ ಅಂತ ಮಾತು ಮಾತಾಡ್ತಾ ಇದ್ದಾರೆ. ಯಾಕಂತಂದರೆ ಪರಿಸರವನ್ನು ಉಳಿಸೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಯಾರಪ್ಪ ಅಂದರೆ ಈಶ್ವರ್ ಬಿ ಖಂಡ್ರೆ ಅವರು, 300 ಕಾರ್ಮಿಕರ ಹಿತ ಕಾಯುವುದು ಉದ್ದೇಶ ಆಗಿದ್ದರೆ ಕೇಂದ್ರದ ಉನ್ನತ ಅಧಿಕಾರ ಸಮಿತಿಯ ವರದಿಯನ್ನು ತಕ್ಷಣ ಪಾಲನೆ ಮಾಡಲಿ. ಕೇಂದ್ರ ಸರ್ಕಾರದ ಏನದಲ್ಲ ಉನ್ನತ ಅಧಿಕಾರ ಸಮಿತಿ ಇದು ರೆಫರ್ಮೆಂಟ್ ಮಾಡಲಿ ಅಂತ ಒಂದೇನು ಕಾರಣ ಹೇಳ್ತಾ ಇದ್ದಾರೆ ಅವರು. ಇನ್ನು ನಮ್ಮ ಕುಮಾರಸ್ವಾಮಿಗಳು, ಗಣಿಗಾರಿಕಾ ಪ್ರದೇಶದ ಹಸ್ತಾಂತರಕ್ಕೆ ರಾಜ್ಯ ಸರ್ಕಾರ ಅಡ್ಡಗಾಲು ಹಾಕಿದೆ, ಪರಿಣಾಮ ಕಾರ್ಯಾಚರಣೆ ಇಲ್ಲದೆ KIOCL ಪ್ರತಿ ತಿಂಗಳು 27 ಕೋಟಿ ನಷ್ಟ ಅನುಭವಿಸುತ್ತಿದೆ. ಇವರು ಆ ಕಂಪ್ನಿ ಪರವಾಗಿ ಮಾತಾಡ್ತಾ ಇದ್ದಾರೆ. ಮಾತಾಡಲಿ, ಹೌದು ಲಾಸ್ ಆಗಲಿಕ್ಕೆ ಮಾತು ಮಾತಾಡ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ನಮ್ಮ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ಕಾರಣ ಅಡ್ಡ ಹಾಕಾಗುತ್ತದೆ. ಮತ್ತು ಅವ್ರು ಹಸ್ತಾರೆ, ಗಿಡಗಳನ್ನ ಹಸ್ತಾರೆ ಮಾಡ್ತಾರೆ, ಮತ್ತು ಇಲ್ಲಾದ್ರೆ ನಮ್ಮ ಇಂಡಸ್ಟ್ರಿ ಬೆಳೆದಂಗೆ ಉದ್ಯೋಗ ಸಿಗೋದಂಗೆ ಅನ್ನೋಂಥ ಒಂದು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇದನ್ನು ಸಹಿತ ಅಲ್ಲಿಗೆ ಇಡಲಿಕ್ಕೆ ಆಗೋದಿಲ್ಲ. ಆದರೆ ಇದೇ ಕಾಲಕ್ಕೆ ದೇವದಾರಿ ಆ ಒಂದು ಅರಣ್ಯದಲ್ಲ, ಅರಣ್ಯ ಪ್ಲಸ್ ಇದು ನಮ್ಮ ಖನಿಜ ಪದಾರ್ಥದಲ್ಲ ಕಬ್ಬಿಣದ ಅದಿರು, ಇವೆರಡರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ನಾವು ಖನಿಜನ ಅಥವಾ ಕಬ್ಬಿಣ ಅದಿರನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಹೋದ್ಮೇಲೆ ಏನು ಮಾಡಲಿಕ್ಕೆ ಸಾಧ್ಯ ಅಲ್ಲಿ ಮುಂದಿನ ಪರಿಣಾಮಗಳೇನು, ಈ ದೀರ್ಘಕಾಲೀನವಾದಂಥ ಪರಿಣಾಮಗಳಿಂದ ಏನು ಒಳ್ಳೇದಾಗ್ಬೋದಾ ಅನ್ನುವಂಥ ಮಾತು. ಅದಕ್ಕಾಗಿ ಇವತ್ತು ಪರಿಸರವಾದಿಗಳಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಇದ್ರ ಬಗ್ಗೆ ತೀವ್ರವಾದ ಹೋರಾಟ ಮಾಡ್ತಾ ಇರ್ತಾರೆ. ಅದರಲ್ಲೂ ಏನಪ್ಪ ಅಂತಂದ್ರೆ ಈ ಬಳ್ಳಾರಿ ಏರಿಯಾದಲ್ಲೇನು ಒಂದೇನಪ್ಪ ಅಂತಂದ್ರೆ ಜನಸಂಗ್ರಾಮ ಪರಿಷತ್ ಅಂತೇಳಿ ಅವರು ಒಂದು ಮಾಡಿಕೊಂಡು ಜನರ ಪರವಾಗಿ ಈ ಕಾಡು ಉಳಿಸೋದ್ರಾಗ ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಈ ಹುಬ್ಬಳ್ಳಿ ಧಾರವಾಡದ ನಮ್ಮ ಏನಪ್ಪ ಅಂತಂದ್ರೆ ಅವರು ಹಿರೇಮಠರು ಸಹಿತ ತೀವ್ರ ಪ್ರಮಾಣದಲ್ಲಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಯ ಜನಪರವಾದಂಥ ಹೋರಾಟಗಾರರು ಸಹಿತ ಇದು ಬೇಡಪ್ಪ, ದೇವದಾರಿ ಈ ಒಂದು ಕಾಡನ್ನು ನಾಶ ಮಾಡಲಿಕ್ಕೆ ಹೋಗ್ಬೇಡ್ರಿ, ಖನಿಜನ್ನು ಹಾಳು ಮಾಡಲಿಕ್ಕೆ ಹೋಗ್ಬೇಡ್ರಿ ಅಂತ ಒತ್ತಡ ತರ್ತಾ ಇದ್ದಾರೆ. ಇದೆಲ್ಲ ನಡುವೆ ಉದ್ಯೋಗ ಬೇಕು ಹೌದು, ಆದರೆ ಇಲ್ಲಿ ಉದ್ಯೋಗ ಸಹಿತ ಪರ್ಮನೆಂಟ್ ಇಲ್ಲಲ್ಲ ಅನ್ನೋ ಸಂಕಟ, ಅದು ಸಹಿತ ನಾವು ವಿಚಾರ ಮಾಡಬೇಕಾಗಿದೆ. ಉದ್ಯೋಗ ಕೊಡ್ತಾರೆ ಅಂತೇಳಿ ಈಗ ನೋಡಿರಿ, ಈಗ ಹೇಳಿದ್ದೇನೆ 99,000 ಗಿಡಗಳಂದ್ರೆ 100,000 ಗಿಡಗಳನ್ನ್ರಿ, ಮತ್ತು 401 ಹೆಕ್ಟರ್ ನಾಳೆ ಇದು ಕಾಲಾಂತರದಲ್ಲೇ ನಾ ಕಂಪ್ನಿ ಪರಾಣ ಆದಂಥ ಕಾಳಾಗುವಂಥ ಅಥವಾ ಖನಿಜ ಆಗುವಂಥ ಸಾಧ್ಯತೆಗಳು ಇರ್ತಾವೆ. ಲೀಸ್ ಕೊಟ್ಟಿದ್ದು ಮರಳಿ ಬರುವಂಥ ಮರಳಿ ಬರ್ತದೆ ಅನ್ನೋಂಥ ಕಾರಣ ಇರುವುದಿಲ್ಲ, ಯಾಕೆ ಕಾಡು ನಾಶವಾಗ್ತದೆ ಒಂದು, ಮತ್ತು ಮರಳಿ ಅದನ್ನು ನಿರ್ಮಾಣ ಮಾಡೋದು ಕಾಡು ನಿರ್ಮಾಣ ಮಾಡೋದು ಸಾಧ್ಯದ ಅನ್ನೋಂಥ ಮತ್ತೊಂದು ಪ್ರಶ್ನೆ. ಅಂದರೆ ಮುಂದಿನ ಜನಾಂಗಕ್ಕೆ ಇವೆಲ್ಲ ನಾವು ನಾಶ ಮಾಡ್ತಾ ಹೋದ್ರೆ ಕಾಡು ನಾಶ ಜೊತೆ ಖನಿಜಗಳು ಅನಗತ್ಯವಾಗಿ ಅದನ್ನು ಯಾರಿಗೂ ಕೊಡುವಂಥದ್ದು, ಯಾಕಂದರೆ ಅಲ್ಲೇ ಇದಕ್ಕೆ ಬೇಕಾಗುವಷ್ಟು ಖನಿಜನೂ ಅಲ್ಲಿ ಹೊಂಡುವುದಿಲ್ಲ. ಈ ಒಂದು ಏನಪ್ಪ ಅಂದರೆ KIOCL ಏನು ಕಂಪ್ನಿ ಅದ, ಇದಕ್ಕೆ ಬೇಕಾಗುವಷ್ಟು ಈಗ ನಿಮ್ಗೆ ಹೇಳಿದಂಗೆ 3.67% ಅವ್ರಿಗೆ ಬೇಕು, 3.7 ದಶಲಕ್ಷ ಟನ್ ಬೇಕಾಗ್ತದೆ. ಅದರಲ್ಲಿ ಉತ್ಪಾದನೆ ಆಗೋದು ಎಷ್ಟಪ್ಪ ಅಂದರೆ 1.6 ದಶಲಕ್ಷ ಟನ್ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ರಿಪೋರ್ಟ್ ಕೊಡಲ್ಲ, ದೇವದಾರಿ ಕಾರ್ಡನ್ನು ಇದು ಕೊಡಬೇಕಾ ಈ ಕಂಪ್ನಿಗೆ, ಕುದುರೆ ಕಂಪ್ನಿಗೆ ಅನ್ನೋದು ಮತ್ತೆ ಸವಾಲು ಹಾಕ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರ ಯಾವುದೋ ಕಾರಣಕ್ಕಿರಲಿ ಇದನ್ನು ಮೊದಲೇ ಒಪ್ಪಿಗೆ ಕೊಡಬಾರ್ದಾಗಿತ್ತು. ಇಲ್ಲಿ ಒಂದು ಭಾಳ ದೊಡ್ಡ ಪ್ರಶ್ನೆ ಅದು, ಯಾಕಂದರೆ ಇವರು ನಿಜವಾಗಿಯೂ ಜನಪರ ಕಾಳಜಿ ಇದ್ದಿದ್ರೆ ಆವತ್ತಿನ ಸರ್ಕಾರ ನಡೆಸುವಂಥದ್ದು ಮತ್ತೇನು ಆಗುವಂಥದ್ದು ಸರ್ಕಾರಿ ಕಂಪ್ನಿಗಳಿದ್ದಾವೆ, ಅದನ್ನು ಏನಪ್ಪ ಅಂತಂದ್ರೆ ಸರ್ಕಾರ ನಡೆಸುವಂಥದ್ದು. ಇವತ್ತು ನೋಡ್ರಿ,
ಭಾಳಷ್ಟು ಕಂಪ್ನಿಗಳು ಇವತ್ತು ಪ್ರೈವೇಟ್ ಅಂತೂ ಇದ್ದಾವೆಲ್ಲ. ಈ ಪ್ರೈವೇಟ್ ಕಂಪ್ನಿಗಳು ಇವರು ಲಾಭ ದೃಷ್ಟಿಯಿಂದ ಮಾತ್ರ ವಿಚಾರ ಮಾಡೋರು, ಯಾಕಂದ್ರೆ ನಮಗೆ ಮ್ಯಾಕ್ಸಿಮಮ್ ಏನು ಸಾಧ್ಯತೆ ಲಾಭ ಮಾಡ್ಕೊಂಡು ಹೋಗಿಬಿಡುವಂಥವ್ರು. ಅವರಲ್ಲಿ ಲೋಕ ಕಲ್ಯಾಣದ್ದಾಗಲಿ ಮತ್ತೊಂದಾಗಲಿ ಚಿಂತನೆ ಕಡಿಮೆ ಹೇಳ್ತಾರೆ ಅಷ್ಟೇ ಲಿಸ್ಟ್. ನಾವು ಅದಕ್ಕೆ ಖರ್ಚು ಮಾಡಿದ್ದೀವಿ, ಇದಕ್ಕೆ ಖರ್ಚು ಮಾಡಿದ್ವಿ, ಇಷ್ಟು ತೋರಿಸ್ತಾರೆ. ಏ ನಮ್ಮ ಸರ್ಕಾರಿ ಅಧಿಕಾರಿಗಳು ತೋರಿಸ್ತಾರಲ್ಲ, ಖರ್ಚು ಮಾಡಿ ಒಂದಕ್ಕೆ ಎರಡು ರೇಟ್ ಹಾಕಿ, ಹಂಗೆ ಅವರು ತೋರಿಸ್ತಾರೆ, ಅದಕ್ಕೆ ಹೆಚ್ಚಿಗೆ ತೋರಿಸ್ತಾರೆ. ಮತ್ತು ಅದಕ್ಕೆ ಕೇಳುವಂಥ ಅಥವಾ ಒಂದು ಇದು ಮಾಡೋದು ಶಕ್ತಿ ಯಾರಿಗೂ ಉಳಿದಿಲ್ಲ. ಯಾಕೆ ನಮ್ಗೆ ಉದ್ಯೋಗ ಸಿಕ್ಕರೆ ಸಾಕಪ್ಪನ್ನುವಂಥ ಸರ್ಕಾರಗಳು ಸಹಿತ ಇತ್ತೀಚಿನ ಸರ್ಕಾರದ ಏನಾಗ್ಯಪ್ಪ ನಮ್ಮ ಅಂತಂದರೆ ಆಡಳಿತಕ್ಕೆ ಬರೋದು, ಆದಷ್ಟು ದುಡ್ಡು ಹೊಡ್ಕೊಳ್ಳೋದು, ಇಲೆಕ್ಷನ್ಗೆ ದುಡ್ಡು ಮಾಡ್ಕೊಳ್ಳೋದು, ಇಲೆಕ್ಷನ್ದಾಗ ಆರಿಸೋದು, ಮತ್ತು ಹೋಗೋದು, ಅವ್ರಿಗೇನು 500,000 ಹಂಚೋದು, ಆರಿಸಿಬರುವಂಥ ಒಂದು ಮನೋವೃತ್ತಿ ಇವತ್ತು ಬೆಳೆದ್ರಿಂದಾಗೆ ಸರ್ಕಾರಗಳು ಸಹ ಜನಪರ ಕಲ್ಯಾಣದ ಏನು ಈಗ ಇತ್ತೀಚೆಗೆ ಒಂದು ಹೊಸ ಶುರುವಾಗಿದೆ ಕೇಜ್ರಿವಾಲ್ನಿಂದ ಇದಪ್ಪ ಏನು ನಮ್ಮ ಗ್ಯಾರಂಟಿ ಗ್ಯಾರಂಟಿ ಮೂಲಕ ಒಂದಿಷ್ಟು ಜನ ಕೊಟ್ಟು ಹೋಗಿಬಿಡುವಂಥದ್ದು ಇದೊಂದು ಹೊಸ ಬೆಳವಣಿಗೆ ಆಗಲಿಕ್ಕೆ. ಆದರೆ ಇವೆಲ್ಲನೂ ಏನದವಲ್ಲ, ಇವು ಇದು ಮಾಡುವಂಥವು ಗ್ಯಾರಂಟಿ ಆಗಲಿ, ಇಲೆಕ್ಷನ್ ಸಮಯದಲ್ಲಿ ದುಡ್ಡು ಹಂಚೋದಾಗಲಿ, ಸಾರಾಯಿ ಹಂಚೋದಾಗಲಿ, ಅಥವಾ ಮತ್ತೇನೋ ಹಂಚೋದಾಗಲಿ, ಇವೆಲ್ಲನೂ ಏನಪ್ಪ ಅಂತಂದ್ರೆ ಇವು ಈ ದೇಶವನ್ನು ಉದ್ಧಾರ ಮಾಡುವಂಥವು ಅಲ್ಲ. ಯಾಕಂದರೆ ಉದ್ಯೋಗ ಸೃಷ್ಟಿನೇ ಮಾಡೋದಿಲ್ಲ ಈ ಕಂಪ್ನಿಗಳು. ನೋಡಿದರೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರೆ ಭೂಮಿ ಹೊಡ್ಕೊಳ್ತಾರೆ, ಭೂಮಿಯನ್ನು ಲಾಭ ಮಾಡ್ಕೊಳ್ತಾರೆ, ಲಾಭ ಮಾಡ್ಕೊಂಡು ಅಲ್ಲಿ ಖನಿಜಗಳನ್ನ ಯಾವುದೋ ದೇಶಕ್ಕೆ ಮಾರ್ಕೊಳ್ತಾರೆ. ಮತ್ತು ನಮ್ಮ ಜನಾರ್ದನ ರೆಡ್ಡಿ ಗಿಡ್ಡಿ ಎಲ್ಲ ಮಾಡಿದ್ದೇನ್ರಿ ಅವ್ರು, ಅದು ಕಾಡನ್ನು ನಾಶ ಮಾಡಿ ಮತ್ತೊಂದು ದೇಶಕ್ಕೆ ಕಳಿಸೋದು, ಮತ್ತು ಅದಾನಿಸಿದ ಅರ್ಧ ಮಾಡ್ತಾ ಇದ್ದಾರೆ ಇಲ್ಲಿ ಕಲ್ಲಿದ್ದನ್ನು ತೊಳೆದು ಮತ್ತೊಂದು ದೇಶಕ್ಕೆ ಕಳಿಸೋದು ಮಾಡೋದು ಏನು ನಡೆದವೆ ಇವತ್ತು ಎಷ್ಟು ಪ್ರಮಾಣದಲ್ಲಿ ನಡೆದಪ್ಪ ಅಂದ್ರೆ ಲಕ್ಷಾವಧಿ ಕೋಟಿಗಳಲ್ಲಿ ಎಲ್ಲ ವ್ಯವಹಾರ ನಡೆದವೆ. ಯಾವ ವ್ಯವಹಾರಗಳು ಬೇಡಪ್ಪ ಇಲ್ಲಿ ನಮ್ಮಲ್ಲೇ ಇದರಿಂದ ಶಸ್ತ್ರಾಸ್ತ್ರ ತಯಾರು ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಮಾಡ್ತಾರೆ, ದೊಡ್ಡ ಕಾರ್ಖಾನೆಗಳನ್ನು ತಯಾರು ಮಾಡಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರಂತಿಲ್ಲ, MSME ಹಾಳಾಗಿ ಹೋಗಿದೆ, ದೊಡ್ಡ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಹಾಳಾಗಿ ಹೋಗಿದ್ದಾವೆ, ಯಾವುದೊಂದು ತೋರಿಸಿದ್ರೆ ಲಾಭದ ದೂರ ಆಗಿದೆ ಅಂತೇಳಿ ಇವತ್ತು ಯಾವುದೂ ಇಲ್ಲ. ಆದರೆ ಇವು ಖನಿಜ ಹೊಡೆದಾಗಲಿ, ಭೂಮಿ ಹೊಡೆದಾಗಲಿ, ಕಾಡು ಹೊಡೆದಾಗಲಿ ನಿರಂತರ ನಡೆದದ. ಅದರಲ್ಲೂ ಈ ಜಾರ್ಖಂಡದ ಏರಿಯಾ ಆಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಅಥವಾ ಬಿಹಾರದಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಖನಿಜಗಳು ಇವತ್ತು ಖುಲ್ಲಾಗ್ತಾ ನಡೆದಿದ್ದಾವೆ. ಅದಕ್ಕೆಲ್ಲ ಕಾರಣ ಅಂದರೆ ಏ ಉದ್ಯೋಗಗಳು ಸ್ವಲ್ಪ ಅವ್ರು ಹೇಳ್ತಾರೆ ಕಂಪ್ನಿಗಳು ನಾವು ಉದ್ಯೋಗ ಕೊಡ್ತೀವಿ ಅಂತೇಳಿ. ಎಂಥ ಉದ್ಯೋಗಪ್ಪ ಅಂದರೆ ದಿನಗೂರಿ ಮುಂಜಾನೆ ಸಂಜೆ ದುಡಿದು 300-400 ತೊಗೊಳ್ಳೋದು ಮೇಲೆ ಅದ್ರ ಮೇಲೆ ಆಗಿರ್ತದಪ್ಪ ಅಂತಂದ್ರೆ ನಮ್ಮ ಜನಕ್ಕೆ ಸಾರಾಯಿದು ನಶೆ ಇರಿಸ್ಬಿಟ್ಟಿರ್ತಾರೆ. ಸಾಯಂಕಾಲ 400 ರೂಪಾಯಿ ಅಂದರೆ 200 ರೂಪಾಯಿ ಕುಡಿದು 200 ರೂಪಾಯಿ ಬಾಳೆ ಮಾಡೋದು ಏನಾಗ್ತದೆ? ಅವ್ರ ಮಕ್ಕಳು ಏನಾಗಲಿಕ್ಕೆ ಸಾಧ್ಯದ? ಅವ್ರ ಮಕ್ಕಳ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯ ಅಭ್ಯಾಸ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯ ನಾಗರಿಕ ಆಗಿಗೂ ಸಾಧ್ಯ ಇಲ್ಲ. ಮತ್ತು ಸುತ್ತಮುತ್ತ ವಾತಾವರಣ ಬಡತನದಿಂದಾಗೆ ಒಂದು ರೀತಿ ಕ್ರಿಮಿನಲ್ ವಾತಾವರಣ, ಕಳ್ಳತನ ಮಾಡುವಂಥದ್ದು, ಸುಳ್ಳು ಹೇಳುವಂಥ ಪ್ರವೃತ್ತಿ ಬೆಳೆದ್ಬಿಡ್ತಾವೆ ಮಕ್ಕಳಲ್ಲೇ, ಅದೇ ಬದುಕನ್ನು ತಿಳ್ಕೊಂಡ್ಬಿಡ್ತಾರೆ. ನಂತರದಲ್ಲಿ ನಾವು ಅನೇಕ ಈ ಒಂದು ರೌಡಿಸಮ್ ಅಂತ ನಾವು ನೋಡ್ತೀವಲ್ಲ, ಇವತ್ತು ರೌಡಿಸಮ್ ಅಂದರೆ ಏನು? ದುಡ್ಡಿಲ್ಲ ಜನನ ಅವರೆಲ್ಲ ಪಾಪ, ಅವ್ರು ನನಗೆ ಅನಿವಾರ್ಯವಾಗಿ ಯಾಕೆಂದ್ರೆ ಇದ್ದವ್ರಗಳಿಂದ ಹರ್ಕೊಂಡು ಹೋಗುವಂಥ ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ನಾವು ರೌಡಿಗಳನ್ನ ತಯಾರು ಮಾಡೋದು, ನಾವು ಅದಕ್ಕೆ ಪರಿಹಾರ ಏನಪ್ಪ ಮತ್ತು ಜೈಲ ಅಲ್ಲೇ ಹಾಕ್ಕೊಳ್ಳೋದು, ಮತ್ತು ಜೈಲದಲ್ಲಿ ಅದೇ ಕೆಲಸ ಮಾಡ್ತಾರೆ ಅವರು, ಮತ್ತು ಹೊರಗೆ ಬಂದಂತು ಅದೇ ಕೆಲಸ ಮಾಡ್ತಾರೆ ಅಂದಾಗ ಇಡೀ ವ್ಯವಸ್ಥೆ ಏನಾಗ್ತದೆ ರೀ? ಉದ್ಯೋಗವೂ ಸೃಷ್ಟಿ ಇಲ್ಲ, ಎಲ್ಲಿ ಹುಡುಗರು ಉದ್ಯೋಗ ಸಿಗ್ತಾ ಇಲ್ಲ. ಮತ್ತು ಇವ್ರು ನೋಡಿ ಸರ್ಕಾರಗಳು ಕಂಪ್ನಿಗಳೇ ನೌಕರಿ ಕೊಡ್ತಾರೆ ರೀ ಅವರು. ಈಗ ನೋಡ್ರಿ ಒಂದು ನಮ್ಮ HD ಕುಮಾರಸ್ವಾಮಿಗಳು ಅದೇ ಧಮಕಿ ಹಾಕ್ತಾಯಿದ್ದಾರೆ, ಏ 300 ಉದ್ಯೋಗ ಹೊರಗೆ ಹಾಕಾರು 300 ಜನರಂತೆ. ಆದರೆ ಈ 300 ಜನರು ಹೊರಗೆ ಹಾಕ್ತಾರೆ ಅದು ಪರ್ಮನೆಂಟ್ ಅಲ್ಲ, ಒಬ್ಬರು ಪರ್ಮನೆಂಟ್ ಜಾಬ್ ಅದ ಒಂದು 1200 ಜನಕ್ಕೆ ಅವ್ನು ಹೊರಗೆ ಹಾಕ್ತಾರೆ ಅನ್ನೋ ಒಂದು ಮಾತು ಬೇರೆ, ಕಟ್ಲಿಸ್ಟ್ ಅವ್ರಿಗೆ ಬದುಕೈತಪ್ಪ ಅಂತೇಳಿ ಪರ್ಮನೆಂಟ್ ಇಲ್ಲೇ ಇಲ್ಲ, ಎಲ್ಲನೂ ತಾತ್ಕಾಲಿಕ ಯಾವ ಬೇಕಾದ್ರೆ ಕಿತ್ತು ಹಾಕುವಂಥವು ಅಂದಾಗ ಇದಕ್ಕಾಗಿ ನಾವು ಈ 400,001 ಹೆಕ್ಟರ್ ಪ್ರದೇಶವನ್ನು ಅವರಿಗೆ ದೇವದಾರಿಯನ್ನು ದಾರಿ ಹರಿದು ಕೊಡಬೇಕು ಈ ಕಂಪ್ನಿಗಳಿಗೆ. ಮತ್ತು ಖನಿಜನೂ ಸಾಲುವುದಿಲ್ಲ ವರ್ಷಕ್ಕೆ, ಈಗ ನಿಮ್ಗೆ ಮತ್ತೊಮ್ಮೆ ಹೇಳಿದಾಗ 1.6 ದಶಲಕ್ಷದಷ್ಟು ಏನಪ್ಪ ಅಂತಂದರೆ ಅಲ್ಲೇ ಕಬ್ಬಿಣ ಅದಿರಿ ಸಿಗ್ತದೆ. ಹೆಚ್ಚಿಗೆ ಮಾತ್ರ ಬೇರೆ ಕಡೆ ತರಿಸ್ಬೇಕು, ಹೆಚ್ಚಿಗೆ ತರಿಸೋದಕ್ಕೂ ಈಗ ನಿಮ್ಗೆ ಹೇಳಿ ನಾನು NMDC ಇದ್ದಿದ್ದು ಇವ್ರು ಸಾಕಾಗುವಷ್ಟು ಇವ್ರಿಗೆ ಎಷ್ಟು ಬೇಕಷ್ಟನ್ನು ಕೊಡುವಂಥದ್ದು. ಅದಕ್ಕಾಗಿ ಇದೆಲ್ಲ ಬೇಡ ಅನ್ನೋದು ನಮ್ಮ ಜನಸಂಗ್ರಾಮ ಪರಿಷತ್ತಿನ ಒಂದು ಹೋರಾಟದ ಉದ್ದೇಶ. ಕಾಡು ಉಳಿಲಿ, ನಾಡು ಉಳಿಲಿ, ನಾಡು ಉಳಿಬೇಕಾದ್ರೆ ಕಾಡು ಬೇಕು, ಕಾಡಿದ್ರೂ ಖನಿಜಗಳು ಬೇಕು, ಕಲ್ಲಿದ್ದಲು ಬೇಕು, ಕಬ್ಬಿಣ ಬೇಕು, ಇವೆಲ್ಲ ಅದರಗಳು ಖನಿಜಗಳು ನಮ್ಮದು ಇರಬೇಕು ಅನ್ನುವಂಥದ್ದು. ಇವೆಲ್ಲ ಮಾರಿಬಿಟ್ಟಿವಪ್ಪ ಅದು ನಾಳೆ ಏನು? ಮತ್ತು ನಾವು ಏನಪ್ಪ ಇನ್ನೊಂದು ದೇಶಕ್ಕೆ ಮಾರ್ಕೊಳ್ಳೋದನ್ನ ಹಿಂದಿ ನಿಮ್ಗೆ ಗೊತ್ತು ಜನಾರ್ದನ ರೆಡ್ಡಿ ಅವರು ಏನು ಮಾಡಿದರು ಅಂತೇಳಿ ಚೈನಾದಲ್ಲಿ ಒಂದು ಒಲಿಂಪಿಕ್ ಆಟಕ್ಕೂ ಮತ್ತು ಕಬ್ಬಿಣ ಸಿಕ್ಕಾಪಟ್ಟೆ ಮಾರಾಟ ಮಾಡಿದರು, ಅದು ದೊಡ್ಡ ಸ್ಕ್ಯಾಂಡಲ್ ಆಯಿತು, ಅದು ಸಹಿತ ಎಲ್ಲ ಗೊತ್ತಿದ್ದಿದ್ದು. ಆದರೆ ಇವತ್ತಿನವರೆಗೂ ಅವ್ರಿಗೇನು ಅಂತ ದೊಡ್ಡ ಹೇಳ್ಕೊಳ್ಳೋ ಶಿಕ್ಷೆ ಆಗಲಿಲ್ಲ, ಏನೋ ಒಂದು ಸ್ವಲ್ಪ ದಿನಗಳ ಜೈಲಲ್ಲಿ ಕಳೆದ್ರು, ಮತ್ತು ಇವತ್ತು ಬಂದು ರಾಜಕೀಯ ಜೀವನದಲ್ಲಿ ಇಳಿದ ಮತ್ತು ಅವರು ತಮ್ಮ ರಾಜಕೀಯ ಬದುಕು ಕಟ್ಕೊಳ್ಳಿಗಿದ್ದಾರೆ ಕಟ್ಕೊಳ್ಳಿ. ಆದರೆ ಇವೆಲ್ಲ ಏನು ತೋರಿಸ್ತಾವಪ್ಪ ಅಂತಂದರೆ ನಮ್ಮ ಕಾಡಿನಿಂದ ಅಥವಾ ನಮ್ಮ ಖನಿಜಗಳಿಂದ ಇಂಥ ನಾಯಕರು ಹುಟ್ಟುಕೊಂಡು ಈ ಜನರ ಕಾಳಜಿ ಇಲ್ಲ, ಇದರಿಂದ ಏನಾಗಿದೆಪ್ಪ ಅಂದರೆ ಉದ್ಯೋಗ ಸೃಷ್ಟಿ ಇಲ್ಲದಕ್ಕಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮಲ್ಲೇ ಬ್ಯಾಡ್ ಎಲಿಮೆಂಟ್ಸ್ ಸಮಾಜದಲ್ಲಿ ಜನ್ಮ ತಾಳಲಿಕ್ಕೆ ಹೆಚ್ಚಿದ್ದಾರೆ.
ಮತ್ತು ಬ್ಯಾಡ್ ಎಲಿಮೆಂಟ್ಸ್ ಯಾವಾಗ ಹುಡ್ತಾವಪ್ಪ ಅಂದ್ರೆ ಉದ್ಯೋಗ ಇಲ್ಲದಾಗ ಬದುಕು ಅಂಧಕಾರ ಆದಾಗ ಶುರು ಆಗಿಬಿಡ್ತಾವೆ. ಮತ್ತು ಏನು ತಪ್ಪಾದರೂ ಇವತ್ತು ಹೊಟ್ಟೆಗಾಗಿ ಅಂತ ಹೇಳ್ಬೇಕಾಗಿತ್ತು, ನಾವು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಅನ್ನುವಂಥ ಮಾತುಗಳನ್ನು ಒಟ್ಟಾರೆಯಾಗಿ ಹೇಳೋದಪ್ಪ ಅಂದ್ರೆ ಈ ದೇವದಾರಿ ಈ ಒಂದು ಕಾಡನ್ನು ಉಳಿಸೋದು ಭಾಳ ಮುಖ್ಯ ಅದ. ಮತ್ತು ಯಾವುದೋ ಕಾರಣಕ್ಕೆ ಒಂದು 300 ಜನರ ಉದ್ಯೋಗ ತೆಗಿತಾರೆ, ಅದು ಪರ್ಮನೆಂಟ್ ಇದ್ದಂಥವ್ರಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದಾನೆ. ಆದರೆ ನಾನ್ ಪರ್ಮನೆಂಟ್ ಇದ್ದಂಥವ್ರು ತೆಗಿತಾರೆ, ಅವ್ರು ಯಾವಾಗಲೂ ತೆಗಿತಾ ಇರ್ತಾರೆ, ಅವ್ರು ಪರ್ಮನೆಂಟ್ ಇಲ್ಲೇ ಇಲ್ಲ. ಬೇಕಾದ ತೆಗಿತಾರೆ, ಬೆಳೆದ ಕಳಿಸ್ತಾರೆ, ಬೇಕಾದ ತೊಗೊಳ್ತಾರೆ, ಬೆಳೆದಾಗ ಬಿಡ್ತಾರೆ. ಇವೆಲ್ಲರೂ ಸಾಮಾನ್ಯ ಆಗಿಬಿಡಿದೆ ಎಲ್ಲ ಕಂಪ್ನಿಗಳನ್ನು. ಅದಕ್ಕಾಗಿ ಈ ಒಂದು ಇದೇ ಒಂದು ಕಾರಣಕ್ಕಾಗಿ ಈ 401 ಹೆಕ್ಟರ್ ಜಮೀನು ಏನದ ಅದನ್ನು ಅಲ್ಲಿ ಕಾಡಿಲ್ಲದ ಕಡಿಯೋದಕ್ಕೆ ಅವಕಾಶ ಕೊಟ್ಟು ಒಳ್ಳೆಯದಲ್ಲ ಅನ್ನೋದು ಭಾಷ್ಟ ಒಂದು ನಿಸರ್ಗ ಅಥವಾ ಈ ಒಂದು ಕಾಡು ಪ್ರಿಯರ ಅಭಿಪ್ರಾಯ, ಕಾಡು ಉಳಿಲಿ ಅಂತೇಳಿ. ಯಾಕಂದ್ರೆ ಸೊಂಡೂರು ಒಂದು ಐತಿಹಾಸಿಕ ಅಷ್ಟೇ ಅಲ್ಲ, ಆರ್ಥಿಕವಾಗಿಯೂ ಮತ್ತು ಬಳ್ಳಾರಿ ಅದು ಸಹಿತ ಆರ್ಥಿಕವಾಗಿಯೂ ಈ ಕಬ್ಬಿಣದಿಂದ ಭಾಳ ರಿಚ್ ಇದ್ದಂಥದ್ದು. ಆದರೆ ಇವತ್ತು ಆ ಕಬ್ಬಿಣದಿಂದ ಸಾಕಷ್ಟು ಅಲ್ಲಿದ್ದ ಹೊರಗೆ ಹೋಗಿದ್ದರಿಂದಾಗಿ ಮತ್ತೊಂದು ಕಾರಣಕ್ಕಾಗಿ ಬಳ್ಳಾರಿನಲ್ಲಿ ನಿಧಾನಕ್ಕೆ ಒಂದು ಏನಪ್ಪ ಅಂತಂದ್ರೆ ಗಿಡಗಳಿಲ್ಲದ ಕಾಡಾದಂಗೆ ಆಗಿ ಹೋಗಿಬಿಡ್ತಾ ಇದ್ದ. ಅದಕ್ಕೆ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡೋದು ಅಲ್ಲಿ ಸಾಧ್ಯ, ಮತ್ತು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಏನಾಗಿದೆಪ್ಪ ಅಂದ್ರೆ ಮತ್ತೊಮ್ಮೆ ಹೇಳುವಂಥದ್ದು ಕೇವಲ ನಾನ್ ಪರ್ಮನೆಂಟ್ ಅಥವಾ ಕಾಂಟ್ರಾಕ್ಟ್ ಲೇಬರರ್ಸ್. ಕಾಂಟ್ರಾಕ್ಟ್ ಲೇಬರ್ಸ್ ಅಂದ್ರೆ ಗೊತ್ತಾಗಿಬಿಡುತ್ತೆ ನಿಮಗೆ, ಯಾವ ಬೇಕು ತೊಳೆದು ಬೆಳೆದು ತೆಗೆದಾಕುವಂಥದ್ದು ಯಾವುದೇ ಕಾರ್ಮಿಕ ಕಾನೂನುಗಳು ಅಲ್ಲಿ ಅಪ್ಲೈ ಆಗುವುದಿಲ್ಲ. ಆವತ್ತು ಬಂದ ದಿವಸ ಪೇಮೆಂಟ್ ತೊಗೊಳ್ಳೋದು, ಮುಂದೆ ಬರಲಾರ ದಿನದಂತೆ ಇಲ್ಲ ಅನ್ನುವಂಥದ್ದು. ಮತ್ತು ಯಾವ ಮೆಡಿಕಲ್ದಾಗಲಿ ಮತ್ತೊಂದಾಗಲಿ ಯಾವುದೂ ಅಲ್ಲಿ ಫೆಸಿಲಿಟೀಸ್ ಇಲ್ಲ. ಹೀಗಾಗಿ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಕಾಡನ್ನು ಕಳ್ಕೊಂಡು, ದೊಡ್ಡ ಪ್ರಮಾಣದಲ್ಲಿ ನಮ್ಮ ಖನಿಜಗಳನ್ನು ಕಳ್ಕೊಂಡು, ನಮ್ಮ ಕಬ್ಬಿನ ಕಳ್ಕೊಂಡು, ಹೋಗಲಪ್ಪ ಉದ್ಯೋಗ ಏನಾವು ಪರ್ಮನೆಂಟ್ ಅಂದ್ರೆ ಅದು ಇಲ್ಲದ ನಾಳೆ ಏನಾಗುವುದು ಈ ಪರಿಸ್ಥಿತಿ. ಯಾರೋ ಒಂದು ಪ್ರೈವೇಟ್ದವ್ರು ಬಂದು ಈ ದೇಶವನ್ನು ಕೂಲ ಮಾಡ್ಕೊಂಡು ಹೋಗುವಂಥ ಒಂದು ಸನ್ನಿವೇಶಗಳು ಮೇಲಿನ ಮೇಲೆ ನಿರ್ಮಾಣ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ದೀರ್ಘಕಾಲವಾಗಿ ಒಂದು ಕೆಟ್ಟದಾದಂತಹ ಪರಿಣಾಮವನ್ನು ಬೀರುವಂಥದ್ದು. ಅದಕ್ಕಾಗಿ ಇವತ್ತು ಜನನೂ ಜಾಗೃತ ಆಗಬೇಕಾಗಿದೆ. ಇವತ್ತು ಕುಮಾರಸ್ವಾಮಿ ಇರಲಿ, ಸಿದ್ದರಾಮಯ್ಯನವರು ಇರಲಿ, ಮೋದಿ ಅವರು ಇರಲಿ, ಯಾರೂ ಇರಲಿ, ಅವರು ಸಹ ದೀರ್ಘಕಾಲೀನವಾದಂಥ ಮುಂದಾಗಿ ಪರಿಣಾಮ ಕೊಡಬೇಕು, ಯೋಚನೆ ಮಾಡಿ ಒಪ್ಪಿಗೆ ಕೊಡಬೇಕಾಗಿದೆ. ಇವತ್ತೇನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಮ್ಮ ಸಿದ್ದರಾಮಯ್ಯವರಿಗೆ ಟಗ್ ಆಫ್ ವಾರ್ ಬಿದ್ದಿದೆ, ಅವ್ರು ಇದ್ದಂಥವ್ರು ಅವ್ರು ಮಾಡಿದ್ದು, ಅವ್ರು ಸರಿ ಇಲ್ಲ ಅವ್ರು ಮಾಡಿದ್ದು, ಅವ್ರು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಒಬ್ಬರು ದೋಷ ಇನ್ನೊಬ್ಬರು ಹೇಳ್ತಾ ಇದ್ದಾರೆ. ಇದರಿಂದ ಒಂದು ಲಾಭ ಅಂತ ಆಗಿದೆ. ಇವರೆಲ್ಲರೂ ಏನಪ್ಪ ಅಂದ್ರೆ ತಮಗೆ ರಾಜಕೀಯ ಅಸ್ತಿತ್ವ ಸಲುವಾಗಿ ಇವತ್ತು ಈ ಎಲ್ಲ ವಿಷಯಗಳು ಹೊರಗೆ ಹಾಕ್ತಾ ಇದ್ದಾರೆ. ಇಲ್ಲಪ್ಪ ಅಂತಂದ್ರೆ ಅವ್ರಿಗೆ ಅಸ್ತಿತ್ವ ಇಲ್ಲದಂಥ ಪ್ರಸಂಗ ಬರಬಹುದು ಅಂತ ಹೇಳ್ಕೊಂಡು ಒಬ್ಬರು ಟೀಕೆ ಮಾಡ್ತಾ ನೋಡಿದ್ದಾರೆ. ಇದು ಟೀಕೆ ಸಹಿತ ಅವರು ಎಲ್ಲರೂ ಮಮ್ಮ ಆಗಿಬಿಟ್ರೆ ಮೌನ ಆಗಿಬಿಟ್ರಪ್ಪ ಅಂತಂದ್ರೆ ಇದು ಸಹಿತ ಮೌನ ಆಗಿ ಹೋಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಜನರಲ್ಲಿ ಮತ್ತು ನಾನು ಕೇಳ್ಕೊಳ್ಳೋದು ಇಷ್ಟ, ನೀವೆಲ್ಲರೂ ಜನರಲ್ಲಿ ಕೇಳೋಬೇಕಾಗಿದೆ. ಯಾಕೆ ಈಗ ಸರ್ಕಾರಗಳಂತೆ ಈ ರೀತಿ ಮಾಡ್ತಾನೆ ಹೋಗುವು, ಈಗಾಗಲೇ ಮಾಡಿದಾವಿಂದ ಈಗೂ ಮಾಡ್ತಾ ಇದ್ದಾರೆ, ಮುಂದೆ ಮಾಡ್ತಾ ಇರ್ತಾರೆ. ಅದಕ್ಕೆ ಸರ್ಕಾರ ಎಚ್ಚರಾಗಬೇಕಾಗಿತ್ತಪ್ಪ ಅಂದ್ರೆ ನಾವು ಜನ ಮೊದಲು ಎಚ್ಚರಾಗಬೇಕು. ಈ ದೇವದಾರಿ ಅಂತ ಒಂದು ಶ್ರೇಷ್ಠವಾದ ಕಾಡುಗಳು ಜೊತೆಯಲ್ಲಿ ಖನಿಜಗಳು ಅನಗತ್ಯ ಯಾರ್ಯಾರು ಪಾಲಾಗಿ ಅವು ಹೋಗಬಾರದು. ಮತ್ತು ಇಂದಿನ ನಾಳೆದು ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದ ಪ್ರಾಮಾಣಿಕವಾಗಿ ಸರ್ಕಾರನ ತನ್ನ ಕೈಯಲ್ಲಿ ತೆಗೆದುಕೊಂಡು ಯಾವ್ಯಾವ ಉದ್ಯಮಗಳು ಸಹಿತ ಆಗಬೇಕಿಲ್ಲ. ಖನಿಜ ತಕ್ಕೊಳ್ಳೋದು ಮಾಡೋದು ಅಷ್ಟೇ ಅಲ್ಲ, ಕಬ್ಬಿಣದಲ್ಲಿ ತಕ್ಕೊಳ್ಳೋದು ಮಾಡೋದು ಅಷ್ಟೇ ಅಲ್ಲ, ಅದು ಉದ್ಯೋಗ ಸೃಷ್ಟಿ ಆಯ್ತಪ್ಪ. ಮತ್ತು ಜೊತೆಗೆ ಇಲ್ಲಿ ಏನಪ್ಪ ಅಂದ್ರೆ ಕೈಗಾರಿಕೆಗಳು ಬೆಳೆದಪ್ಪ ಅಂತಂದ್ರೆ ಅಡ್ಡಿ ಇಲ್ಲ, ನಾವು ಮಾಡಿದ ಸಾರ್ಥಕ ಆಗ್ತದೆ ಅಂತೇಳಿ ನಮ್ಮ ಕಬ್ಬಿನ ಯಾವುದೇ ದೇಶ ಹೋಗಿ ಅಲ್ಲಿ ವಸ್ತು ತಯಾರಾಗೋದು, ಮತ್ತು ಹೊಳೆ ಅದನ್ನು ನಮ್ಗೆ ತಂದು ಮಾರೋದು. ಉದಾಹರಣೆಗೆ ಶಸ್ತ್ರಾಸ್ತ್ರಗಳನ್ನ, ಶಸ್ತ್ರಾಸ್ತ್ರ ಅಂದ್ರೆ ಗೊತ್ತಾಕದ ಮದ್ದು ಗುಂಡು ಮದ್ದು ಗುಂಡಿನ ಸಹ ಬಂದಿದ್ದೀವಿ. ಏನಪ್ಪ ಈ ಬುಲೆಟ್ದಲ್ಲಿ ಗುಂಡುಗಳನ್ನು ತಯಾರು ಮಾಡಿಸುವಾಗ ಇಲ್ಲಿ ಕಬ್ಬಿನ ವ್ಯವರಿದ್ದಾರೆ ಈ ಒಂದು ನಮ್ಮ ಜೀವದಾರಿ ಕಾಳದಲ್ಲಿದ್ದ. ಅದಕ್ಕಾಗಿ ಆ ಗುಂಡುಗಳನ್ನು ತಯಾರು ಮಾಡೋಕೆ ಇದು ಹೋದ ಇಲ್ಲಿ ಗುಂಡುಗಳನ್ನ ಖಾಲಿ ಮಾಡಿದ್ರಾಗ ಅಥವಾ ಇಲ್ಲಿಯ ಗುಂಡಿಗಳನ್ನ ಹೆಚ್ಚಿಕೊಳ್ಳೋಂಥ ಒಂದು ವಿಚಾರ ಸರಿಯಲ್ಲ ಅಂತ ಹೇಳ್ತಾ, ಮತ್ತು ಅದು ಸಾಲದು ಇಲ್ಲ ಆ ಅದಿರ ಅಂತ ಮತ್ತೊಮ್ಮೆ ನೆನಪು ಮಾಡ್ತಾ, ಇದು ಇಲ್ಲಿವರೆಗೆ ಚರ್ಚೆ ಆಗಿದೆ. ನಿಮ್ಗೆ ಲಾಯಕ್ ಆಗಿರ್ಬೋದು, ಲಾಯಕ್ ಆದರೆ ಲಾಯ್ಕ್ ಮಾಡಿರಿ, ಮುಂದೆ ಲಾಯಕ್ ಆಗದಿದ್ರೆ ಡಿಸ್ಲೈಕ್ ಮಾಡಿರಿ, ಒಟ್ಟಿನಲ್ಲಿ ಚರ್ಚೆ ಮಾಡ್ತಾಯಿರಿ. ಈ ದೇವದಾರಿ ಕಾಡು ಉಳಿಬೇಕು, ನಮ್ಗೆ ಉದ್ಯೋಗ ಸೃಷ್ಟಿ ಆಗಬೇಕು ಅಂತ ಯೋಜನೆ ಮಾತೇನಿದ್ರೆ ಹೇಳ್ರಿ, ಚರ್ಚೆ ಮಾಡೋಣ, ಚರ್ಚೆ ಆಗ್ತಾ ಇರಲಿ ಅಂತ ಹೇಳ್ತಾ ಹೇ ಸೀತಾರಾಮ್ ಇಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.